ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಆರನೆಯ ಗದ್ಯ ಮಹಾತ್ಮರ ಗುರು ಅನ್ನೋ ಗದ್ಯ ಭಾಗವನ್ನ ನೋಡೋಣ. ಈ ಗದ್ಯದ ಲೇಖಕರು ಡಾಕ್ಟರ್ ಮುಗಳವಳ್ಳಿ ಕೇಶವಧರಣಿ. ನೀವು ಭಾವಚಿತ್ರದಲ್ಲಿ ಲೇಖಕರನ್ನ ಗಮನಿಸಬಹುದು. ಮಹಾತ್ಮ ಅಂತ ನಾವು ರಾಷ್ಟ್ರಪಿತ ಗಾಂಧೀಜಿಯವರನ್ನ ಕರಿತೀವಿ. ಮಹಾತ್ಮರಿಗೇನೆ ಗುರು ಆದಂತವರು ಕುದ್ಮುಲ್ ರಂಗರಾವ್ ಅವರು. ಪ್ರಸ್ತುತ ಈ ಗದ್ಯ ಅಂತಕ್ಕಂಥದ್ದು ಕುದ್ಮುಲ್ ರಂಗರಾವ್ ಅವರ ವ್ಯಕ್ತಿ ಚಿತ್ರಣ ಆಗಿದೆ. ಮಹಾತ್ಮರಿಗೆ ಗುರು ಆದಂತವರು ಕುದ್ಮುಲ್ ರಂಗರಾವ್ ಅವರು. ರಂಗರಾವ್ ಅವರ ಸಾಮಾಜಿಕ ಸೇವೆಯನ್ನ ಕಂಡಂತಹ ಗಾಂಧೀಜಿಯವರು ಅವರು ನನಗೆ ಪ್ರೋತ್ಸಾಹ ನೀಡಿದಂತಹ ಗುರುಗಳು ಅಂತ ಹೇಳ್ತಾರೆ. ಹಾಗಾಗಿ ಮಹಾತ್ಮನಿಗೇನೆ ಗುರು ಆದಂತವರ ಕುದ್ಮುಲ್ ರಂಗರಾವ್ ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ. ಮೊದಲಿಗೆ ಲೇಖಕರ ಪರಿಚಯವನ್ನ ಮಾಡ್ಕೊಳ್ಳೋಣ. ಡಾಕ್ಟರ್ ಮುಗಳವಳ್ಳಿ ಕೇಶವಧರಣಿ ಅವರು ಹುಟ್ಟಿದ್ದು 1956 ಇಸ್ವಿನಲ್ಲಿ. ಇವರು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಮುಗಳವಳ್ಳಿ ಅನ್ನುವ ಗ್ರಾಮದಲ್ಲಿ ಜನಿಸ್ತಾರೆ. ಕನ್ನಡ ಸ್ನಾತಕೋತ್ತರ ಪದವಿ ಪಡೆದಿರ್ತಕ್ಕಂತಹ ಇವರು ಪ್ರಸ್ತುತ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಸಕಲೇಶ್ಪುರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಹೋಗ್ತಕ್ಕಂತಹ ರಸ್ತೆಯಲ್ಲಿ ಸಕಲೇಶ್ಪುರ ಅಂತಕ್ಕಂಥದ್ದು ಸಿಗುತ್ತೆ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ರಸ್ತೆ ಸುರಕ್ಷತೆ ಸಮಸ್ಯೆಗಳು ಮತ್ತು ಪರಿಹಾರಗಳು ಕೃತಿಗೆ ಡಿಲಿಟ್ ಪಡೆದಿದ್ದಾರೆ. ರಸ್ತೆ ಅಪಘಾತಗಳನ್ನು ತಪ್ಪಿಸುವುದು ಹೇಗೆ, ಜನಸಾಮಾನ್ಯರಿಗೆ RTO ಕಚೇರಿ ಕಾನೂನು ಸಲಹೆ, ರಸ್ತೆ ಸುರಕ್ಷತೆ ಮಕ್ಕಳಿಗೆ ಕಲಿಸೋಣ, ರಸ್ತೆಯಲ್ಲಿ ರಕ್ತ ಚೆಲ್ಲಿದೆ, ಇವು ಬೀದಿ ನಾಟಕಗಳು. ರಸ್ತೆ ಸುರಕ್ಷೆ ಜೀವನ ರಕ್ಷೆ, ಇದು ಹನಿಗವನ. ಮೂಢನಂಬಿಕೆಗಳು ಮತ್ತು ವೈಚಾರಿಕತೆ, ಅಂಬೇಡ್ಕರ್ ಅಮರವಾಣಿಗಳು, ಇವು ಇವರು ಬರೆದಂತ ಕೃತಿಗಳು. ಕುದ್ಮುಲ್ ರಂಗರಾವ್ ರಾಷ್ಟ್ರೀಯ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಸಹಿತ ಮುಗಳವಳ್ಳಿ ಕೇಶವಧರಣಿಯವರು ಪಡೆದಿದ್ದಾರೆ. ಇದಿಷ್ಟು ಲೇಖಕರ ಪರಿಚಯ. ವಿದ್ಯಾರ್ಥಿಗಳೇ, ನಿಮ್ಮ ಎಡಭಾಗದಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ, ಇವರೇನೆ ಕುದ್ಮುಲ್ ರಂಗರಾವ್ ಅವರು, ಹಾಗೆ ಮಹಾತ್ಮ ಗಾಂಧೀಜಿಯವರು. ನಾವು ಈ ಒಂದು ಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಆಶಯವನ್ನ, ಉದ್ದೇಶವನ್ನ, ಅದರ ಹಿನ್ನೆಲೆಯನ್ನ ನೋಡೋಣ. ಸಾಮಾಜಿಕ ಸುಧಾರಣಾವಾದಿ ಚಳವಳಿಯ ಮೊದಲ ತಲೆಮಾರಿನ ವ್ಯಕ್ತಿಗಳಲ್ಲಿ ಕುದ್ಮುಲ್ ರಂಗರಾವ್ ಅವರು ಪ್ರಮುಖರು ಅಂತ ಅನ್ಸ್ಕೊಳ್ತಾರೆ. ನೀವು 10th ಅಲ್ಲಿ ಹಿಸ್ಟ್ರಿನಲ್ಲೆಲ್ಲ ಓದಿದ್ದೀರಿ, ಸೋಷಿಯಲ್ ರಿಫಾರ್ಮರ್ಸ್ ಅಂತ. ಆ ಒಂದು ಸಾಮಾಜಿಕ ಸುಧಾರಣಾವಾದಿ ಚಳವಳಿಯ ಮೊದಲನೇ ತಲೆಮಾರಿನ ವ್ಯಕ್ತಿಗಳಲ್ಲಿ ಕುದ್ಮುಲ್ ರಂಗರಾವ್ ಅವರೇ ತುಂಬಾ ಪ್ರಮುಖರು ಅಂತ ಹೆಸರಾಗಿದ್ದಾರೆ. ಅಸ್ಪೃಶ್ಯರ ಏಳಿಗೆಗೆ, ಅಸ್ಪೃಶ್ಯರು ಅಂತಂದ್ರೆ ಕೆಳಜಾತಿಗೆ ಸೇರಿರ್ತಕ್ಕಂತ ಜನರನ್ನ ಮೇಲ್ಜಾತಿಯವರು ಮುಟ್ಟಿಸ್ಕೊಳ್ಳೋದಿಲ್ಲ, ಅವರನ್ನ ಅಸ್ಪೃಶ್ಯರು ಅಂತ ಹೇಳ್ತೀವಿ. ಅವರ ಅಭಿವೃದ್ಧಿಗೋಸ್ಕರ ಬಹಳವಾಗಿ ಶ್ರಮಿಸಿ ಶೋಷಿತರನ್ನ ಮುಖ್ಯ ವಾಹಿನಿಗೆ ತರೋ ಕೆಲಸವನ್ನ ಮಾಡಿದಂತಹ ಕುದ್ಮುಲ್ ರಂಗರಾವ್ ಅಜ್ಞಾತವಾಗಿ ಉಳಿದಿದ್ದಾರೆ. ಅಜ್ಞಾತ ಅಂತಂದ್ರೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಎಲೆಮರೆ ಕಾಯಿ ತರ ಉಳಿದೋಗಿದ್ದಾರೆ. ಪ್ರತಿರೋಧ ಅಂತ ಅಂದ್ರೆ ಅವರಿಗೆ ವಿರೋಧ ಉಂಟಾದಾಗ್ಲೂ ಸಹಿತ ಅಸ್ಪೃಶ್ಯರ ಜೊತೆಗೆ ಬೆರೀತಾರೆ, ಅವರ ಮನಸ್ಸನ್ನ ಗೆದ್ದು ಶಿಕ್ಷಣ ಪಡೆಯೋ ಹಾಗೆ ಮಾಡ್ತಾರೆ. ಕುದ್ಮುಲ್ ರಂಗರಾವ್ ಅವರ ಸಾಮಾಜಿಕ ಅಂದ್ರೆ ಸೋಷಿಯಲಿ, ಶೈಕ್ಷಣಿಕ, ಎಜುಕೇಷನಲಿ, ರಾಜಕೀಯ, ಪೊಲಿಟಿಕಲಿ ಆ ಕ್ಷೇತ್ರಗಳಲ್ಲಿಯೂ ಸಹಿತ ಅವರ ಸೇವೆ ಅಂತಕ್ಕಂಥದ್ದು ಗಮನಿಸುವಂತದ್ದಾಗಿದೆ. ರಂಗರಾವ್ ಅವರ ಕೆಲಸಗಳಿಂದ ಮಹಾತ್ಮ ಗಾಂಧೀಜಿಯವರು ಪ್ರೇರಣೆ ಪಡಿತಾರೆ, ಅದು ಇಲ್ಲಿ ಬಹುಮುಖ್ಯವಾದಂತಹ ಸಂಗತಿ ಅಂತ ಅನ್ಸ್ಕೊಂಡಿದೆ. ಪಾಠದ ಪೂರ್ವ ಪೀಠಿಕೆಯನ್ನು ನೋಡಿ. ಸರ್ಕಾರ ಮತ್ತೆ ಸಂಘ ಸಂಸ್ಥೆಗಳು ವಿಮುಖವಾದಾಗ ಸಮಾಜದ ಉದ್ಧಾರದ ಕೆಲಸಗಳನ್ನ ವ್ಯಕ್ತಿಗಳು ಕೈಗೆತ್ಕೊಳ್ತಾರೆ. ಹಲವಾರು ಎಡರು ತೊಡರುಗಳು ಅಂದ್ರೆ ಏನೇ ಸಮಸ್ಯೆಗಳು ಕಾಡಿದ್ರೂ ಸಹಿತ ತಾವು ಇಟ್ಟ ಹೆಜ್ಜೆಯನ್ನ ಹಿಂದೆ ಇಡದೇನೆ ತಾವು ಹಿಡಿದ ಕಾರ್ಯವನ್ನ ಮುಂದುವರಿಸ್ತಾರೆ. ಸಮಾಜದ ವಿರೋಧಗಳನ್ನ ಲೆಕ್ಕಿಸ್ತೇನೆ ನಿಸ್ವಾರ್ಥವಾಗಿ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಇಡೀ ಜೀವನವನ್ನೇ ಬೇರೆಯವರ ಉದ್ಧಾರಕ್ಕೋಸ್ಕರ ಮೀಸಲಿಡ್ತಾರೆ. ಅವರೇ ಮಹಾತ್ಮರು ಅಂತ ಅನ್ಸ್ಕೊಳ್ತಾರೆ. ಅದರಲ್ಲಿ ನಾವು ಇವತ್ತಿನ ಗದ್ಯದಲ್ಲಿ ಕುದ್ಮುಲ್ ರಂಗರಾವ್ ಅವರು ಒಬ್ರು ಅಂತ ನೋಡ್ಬೋದು. ಮೊದಲಿಗೆ ಸಾಮಾಜಿಕ ಸುಧಾರಣಾ ಚಳವಳಿಯ ಬಗ್ಗೆ ಲೇಖಕರು ಮಾತಾಡ್ತಾರೆ. ನಮ್ಮ ಭಾರತದಲ್ಲಿರ್ತಕ್ಕಂತಹ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಜಾತೀಯತೆ ಅಂತಂದ್ರೆ ಮೇಲ್ಜಾತಿ ಕೆಳಜಾತಿ ಅಂತಕ್ಕಂತಹ ಜಾತಿ ಭೇದ ಭಾವ ಮತ್ತೆ ಅಸ್ಪೃಶ್ಯತೆ, ಕೆಳಜಾತಿಯವರನ್ನ ಮೇಲ್ಜಾತಿಯವರು ಮುಟ್ಟಿಸ್ಕೊಳ್ಳೋದಿಲ್ಲ, ಅವ್ರನ್ನ ಮುಟ್ಟಲ್ಲ, ಇನ್ನು ಮೊದಲಾದವುಗಳು ಅನಿಷ್ಟ ಪಿಡುಗುಗಳು ಅಂತ ಅನ್ಸ್ಕೊಂಡಿದ್ದಾರೆ ನಮ್ಮ ಸಮಾಜದಲ್ಲಿ. ಜಾತೀಯತೆಯ ದಬ್ಬಾಳಿಕೆ, ದೌರ್ಜನ್ಯಗಳನ್ನ
ತುಳಿದು ನಿಲ್ಲೋದಿಕ್ಕೆ ದಕ್ಷಿಣ ಭಾರತದಲ್ಲಿ ಆರಂಭವಾದಂತಹ ಸಾಮಾಜಿಕ ಸುಧಾರಣಾ ಚಳವಳಿಯ ನಾಯಕತ್ವವನ್ನ ಹಲವಾರು ಜನರು ವಹಿಸಿರ್ತಾರೆ. ಹೌದಲ್ವಾ, ನೀವು ಇತಿಹಾಸದಲ್ಲೆಲ್ಲ ಓದಿದಿರಿ. ಯಾರ್ಯಾರು ಆ ಪ್ರಮುಖರು ಅಂತಂದ್ರೆ, ಮಹಾತ್ಮ ಜ್ಯೋತಿಬಾ ಫುಲೆ ಅವರು ನೋಡಿ ಚಿತ್ರದಲ್ಲಿ, ಇವರೇನೆ ಮಹಾತ್ಮ ಜ್ಯೋತಿಬಾ ಫುಲೆ. ಹಾಗೆ ಶಾಹು ಮಹಾರಾಜ್, ನಾರಾಯಣ ಗುರು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮಹಾತ್ಮ ಗಾಂಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ಇವರೇ ಮೊದಲಾದವರು ನಾಯಕತ್ವವನ್ನ ವಹಿಸಿದ್ರು. ಇವರ ಹಾಗೆಯೇ ಸ್ಫೂರ್ತಿಯನ್ನ ಪ್ರೇರಣೆಯನ್ನ ನೀಡಿ ಮಾರ್ಗದರ್ಶಕರಾದವರು ದಕ್ಷಿಣ ಕನ್ನಡ ಜಿಲ್ಲೆಯ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪವನ್ನ ಹಚ್ಚಿದಂತಹ ಕುದ್ಮುಲ್ ರಂಗರಾವ್ ಅವರು. ಇವರು ಕೂಡ ಸಾಮಾಜಿಕ ಸುಧಾರಣಾ ಚಳವಳಿಯ ನಾಯಕರು ಅಂತ ಅನ್ಸ್ಕೊಂಡಿದ್ದಾರೆ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಶೋಷಣೆಗೆ ಒಳಗಾದಂತಹ ಜನಾಂಗದವರ ಬದುಕಿನಲ್ಲಿ ನೈತಿಕ ಧೈರ್ಯ ಅಂತಂದ್ರೆ ಮಾರಲ್ ಸಪೋರ್ಟ್ ಅನ್ನ ನೀಡಿ ಅವರ ಬದುಕಿನಲ್ಲಿ ಎಂದೂ ಆರದೇ ಇರತಕ್ಕಂತಹ ಜ್ಯೋತಿಯನ್ನ ಬೆಳಗಿಸ್ತಾರೆ. ಅವರೇ ಕುದ್ಮುಲ್ ರಂಗರಾವ್ ಅವರು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಕುದ್ಮುಲ್ ರಂಗರಾವ್ ಅವರ ಸಾಮಾಜಿಕ ಸೇವೆಯನ್ನ ನೋಡೋಣ. ಕುದ್ಮುಲ್ ರಂಗರಾವ್ ಅವರು ಇವತ್ತಿಗೆ 100 ವರ್ಷಗಳ ಹಿಂದೆನೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಸ್ಪೃಶ್ಯರಲ್ಲಿ ತಿಳುವಳಿಕೆಯನ್ನ ಮೂಡಿಸ್ತಾರೆ. ಅವರ ಮಕ್ಕಳಿಗಾಗಿ ಜಿಲ್ಲೆಯಲ್ಲಿ 16 ಕಡೆ ಶಾಲೆಗಳನ್ನ ತೆರೀತಾರೆ, ವಿದ್ಯಾರ್ಥಿ ನಿಲಯಗಳನ್ನ ನಿರ್ಮಿಸ್ತಾರೆ. ವಿದ್ಯಾರ್ಥಿ ನಿಲಯ ಅಂದ್ರೆ ಹಾಸ್ಟೆಲ್ ಅಂತ. ಶಿಕ್ಷಣ ನೀಡತಕ್ಕಂತ ವ್ಯವಸ್ಥೆಯನ್ನ ಕಲ್ಪಿಸ್ತಾರೆ. ಹಾಗೇನೆ ವಿಧವೆಯರು, ಗಂಡನನ್ನ ಕಳ್ಕೊಂಡಂತಹ ಹೆಣ್ಮಕ್ಳಿಗೆ ಮತ್ತೆ ದೇವದಾಸಿಯರ ಉದ್ಧಾರಕ್ಕಾಗಿ ಆಶ್ರಮಗಳನ್ನ ನಿರ್ಮಿಸ್ತಾರೆ. ಆಗ ದೇವದಾಸಿ ಅನ್ನೋ ಒಂದು ಕೆಟ್ಟ ಪದ್ಧತಿ ಸಮಾಜದಲ್ಲಿತ್ತು. ಅವರ ಉದ್ಧಾರಕ್ಕೋಸ್ಕರ ಆಶ್ರಮಗಳನ್ನ ಕಟ್ಟಿಸ್ತಾರೆ. ಹಾಗೆ ಶ್ರೀಮಂತರಿಂದ 100 ಎಕರೆ ಜಮೀನನ್ನ ಕೊಂಡ್ಕೊಳ್ತಾರೆ. ಆ ಜಮೀನನ್ನ ದಲಿತರ ಕೃಷಿ ಮತ್ತೆ ವಸತಿ ನಿವೇಶನಕ್ಕೆ, ಅವರಿಗೆ ವ್ಯವಸಾಯ ಮಾಡೋದಿಕ್ಕೆ ಮತ್ತೆ ಅವ್ರಿಗೆ ಅಲ್ಲಿ ಉಳ್ಕೊಳ್ಳೋದಿಕ್ಕೆ ನಿವೇಶನಗಳನ್ನ ಅಂದ್ರೆ ಸೈಟ್ಗಳನ್ನ ಉಚಿತವಾಗಿ ಹಂಚ್ತಾರಂತೆ. ದಲಿತರ ಬದುಕಿನಲ್ಲಿ ಆಸೆಯ ಕಿರಣವಾಗಿ, ಇನ್ ಯಾರು ಸಂಪ್ರದಾಯ ನಿಷ್ಠೆ ಅಂತ ಇರ್ತಾರೋ ಅಂತವರಿಗೆ ಸಿಡಿಲಾಗಿ ಕುದ್ಮುಲ್ ರಂಗರಾವ್ ಅವರು ಹೋರಾಡ್ತಾರೆ. ಹಾಗಾದ್ರೆ ಕುದ್ಮುಲ್ ರಂಗರಾವ್ ಹುಟ್ಟಿದ್ದು, ಅವರ ಜನ್ಮಸ್ಥಳ ಇದನ್ನ ನೋಡೋದಾದ್ರೆ, ಅವತ್ತು ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ ಒಂದಾಗಿದ್ದಂತಹ ಕಾಸರಗೋಡಿನ ಕುದ್ಮುಲ್ ಅನ್ನೋ ಒಂದು ಚಿಕ್ಕ ಗ್ರಾಮದಲ್ಲಿ ಪ್ರತಿಷ್ಠಿತ ಅಂತಂದ್ರೆ ಗೌರವಾನ್ವಿತ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ 1859 June 29 ತಾರೀಕಿನಂದು ದೇವಪ್ಪಯ್ಯ ಮತ್ತೆ ಶ್ರೀಮತಿ ಗೌರಿ ಅನ್ನೋ ದಂಪತಿಗಳ ಮಗನಾಗಿ ರಂಗರಾವ್ ಅವರು ಜನಿಸ್ತಾರಂತೆ. ಶಿಕ್ಷಣವನ್ನ ಮುಗಿಸ್ತಾರೆ, ವಕೀಲ ವೃತ್ತಿಯಲ್ಲಿ ತೊಡಕಿಸ್ಕೊಳ್ತಾರೆ ತಮ್ಮನ್ ತಾವು. ವಕೀಲ ವೃತ್ತಿ ಅಂತಂದ್ರೆ ಲಾಯರ್ ಅಂತ. ಲಾಯರ್ ಆಗ್ತಾರೆ. ರಂಗರಾವ್ ಅವರು ಬಡವರ ಬಂಧು, ಬಡವರ ವಕೀಲ ಅಂತಾನೆ ಅವತ್ತಿನ ಕಾಲಕ್ಕೆ ಹೆಸರುವಾಸಿಯಾಗಿದ್ರಂತೆ. ಯಾಕೆ ಅಂತಂದ್ರೆ ಬಡವರು ಏನೇ ಸಮಸ್ಯೆಗಳನ್ನ ತಗೊಂಡ್ ಬಂದ್ರು ಸಹಿತ ಅವ್ರ ಹತ್ರ ಯಾವುದೇ ಹಣವನ್ನ ತಗೊಳ್ದೇನೆ ಉಚಿತವಾಗಿ ಕೋರ್ಟ್ನಲ್ಲಿ ವಾದ ಮಾಡಿ ಅವರಿಗೆ ನ್ಯಾಯ ಸಿಗುವ ಹಾಗೆ ಮಾಡ್ತಿದ್ರಂತೆ. ಹಾಗಾಗಿ ಅವತ್ತಿನ ಕಾಲಕ್ಕೇನೆ ಬಡವರ ಬಂಧು, ಬಡವರ ವಕೀಲ ಅಂತಾನೆ ಇವ್ರು ಹೆಸರು ಮಾಡಿದ್ರು. ದನಿ ಇಲ್ಲದವರಿಗೆ ದನಿ ಕೊಟ್ಟು ಆತ್ಮಸ್ಥೈರ್ಯ ತುಂಬಿ ಆಶಾ ಕಿರಣವಾದರು. ಕೆಳಜಾತಿಯ ಜನರು ಏನ್ ಮಾಡ್ತಾರೆ, ಏನೇ ಅನ್ಯಾಯ ಆದ್ರೂ ದೌರ್ಜನ್ಯ ಆದ್ರೂ ಸಹಿಸ್ಕೊಳ್ತಾರೆ, ಅವರು ವಿರುದ್ಧವಾಗಿ ಮಾತಾಡೋದಿಲ್ಲ. ಅಂತವರಿಗೆ ಧ್ವನಿ ಆಗ್ತಾರೆ ರಂಗರಾವ್ ಅವರು. ಅವರ ಬದುಕಿನಲ್ಲಿ ಆತ್ಮಸ್ಥೈರ್ಯವನ್ನ ಅಂದ್ರೆ ಹೆಚ್ಚು ಎದೆಗಾರಿಕೆಯನ್ನ ಧೈರ್ಯವನ್ನ ತುಂಬುತ್ತಾರೆ, ಅವರ ಬದುಕಿಗೆ ಬೆಳಕಾಗ್ತಾರೆ. ವಿದ್ಯಾರ್ಥಿಗಳೇ, ಕುದ್ಮುಲ್ ರಂಗರಾವ್ ಅವರು ತಮ್ಮನ್ನೇ ತಾವು ದಲಿತರ ಉದ್ಧಾರಕ್ಕೋಸ್ಕರ ಅರ್ಪಿಸ್ಕೊಂಡ್ಬಿಡ್ತಾರೆ. ಆ ರೀತಿ ತಮ್ಮನ್ ತಾವು ಅರ್ಪಿಸ್ಕೊಳ್ಳೋದಿಕ್ಕೆ ಕಾರಣವಾದಂತಹ ಘಟನೆ ಏನು ಅಂತಕ್ಕಂಥದನ್ನ ನಾವು ಈ ಪ್ಯಾರಾದಲ್ಲಿ ನೋಡ್ಬೋದು. 1888 ಆ ಇಸ್ವಿನಲ್ಲಿ ಮಂಗಳೂರು ಡಿಸ್ಟಿಕ್ ಕೋರ್ಟ್ ನಲ್ಲಿ ಒಂದು ಅನಿರೀಕ್ಷಿತ ಘಟನೆ ನಡೆಯುತ್ತೆ. ಯಾರು ನಿರೀಕ್ಷಣೆ ಮಾಡಿರೋದಿಲ್ಲ ಆ ಒಂದು ಘಟನೆ ನಡೆದೋಗುತ್ತೆ. ಇದೇನೆ ಮಂಗಳೂರು ಡಿಸ್ಟಿಕ್ ಕೋರ್ಟ್ ಪ್ರೆಸೆಂಟ್ ಇರ್ತಕ್ಕಂಥದ್ದು. ಆ ಘಟನೆ ರಂಗರಾವ್ ಅವರ ಜೀವನದಲ್ಲಿ ಹೊಸ ತಿರುವನ್ನೇ ಸೃಷ್ಟಿ ಮಾಡುತ್ತೆ. ಏನ ಘಟನೆ ಅಂತಂದ್ರೆ, ಬೆಂದೂರ್ ಬಾಬು ಅನ್ನೋ ಒಬ್ಬ ಅಸ್ಪೃಶ್ಯ ವ್ಯಕ್ತಿ ಕೋರ್ಟಿನಲ್ಲಿ ಪೇದೆಯ ಕೆಲಸಕ್ಕಾಗಿ, ಪೇದೆ ಅಂದ್ರೆ ಕಾನ್ಸ್ಟೇಬಲ್ ಅಂತ, ಆ ಕಾನ್ಸ್ಟೇಬಲ್ ಕೆಲಸಕ್ಕೋಸ್ಕರ ಅರ್ಜಿಯನ್ನ ಹಾಕಿರ್ತಾನೆ. ಆತನನ್ನ
ಅವತ್ತಿನ ಆಂಗ್ಲ ನ್ಯಾಯಾಧೀಶರು ಅಂತ ಅಂದ್ರೆ ಬ್ರಿಟಿಷ್ ಜಡ್ಜ್ ಇರ್ತಕ್ಕಂಥವ್ರು ಕೆಲಸಕ್ಕೆ ನೇಮಕ ಮಾಡ್ಕೊಳ್ತಾರೆ. ಈ ವಿಷಯವನ್ನ ತಿಳಿದಂತ ಕೆಲವರು ಒಟ್ಟಾಗಿ ಸೇರ್ಕೊಂಡು ಪ್ರತಿಭಟಿಸ್ತಾರೆ. ಯಾಕೆ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಕೆಳಜಾತಿಗೆ ಸೇರಿರ್ತಕ್ಕಂತ ಅಸ್ಪೃಶ್ಯ ವ್ಯಕ್ತಿ ಮೇಲ್ಮಟ್ಟದ ಅಧಿಕಾರವನ್ನ ಹುದ್ದೆಯನ್ನ ಹೊಂದೋ ಹಾಗಿರ್ಲಿಲ್ಲ, ಸಮಾಜ ಅದನ್ನ ವಿರೋಧಿಸ್ತಾ ಇತ್ತು. ಹಾಗೇನೆ ಇಲ್ಲೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾರೆ, ನ್ಯಾಯಾಲಯವನ್ನ ಬಹಿಷ್ಕಾರ ಹಾಕ್ತಾರೆ, ಕೋರ್ಟನ್ನೇ ಬಹಿಷ್ಕರಿಸ್ತಾರೆ. ಇನ್ನು ನ್ಯಾಯಾಧೀಶರು ಇರ್ತಾರಲ್ವಾ ಜಡ್ಜು, ಅವರಿಗೆ ಕೊಲೆ ಬೆದರಿಕೆಯನ್ನ ಹಾಕ್ತಾರೆ. ಇದನ್ನೆಲ್ಲ ಗಮನಿಸ್ತಾರೆ ರಂಗರಾವ್ ಅವರು. ಅವರು ತಮ್ಮ ವಕೀಲ ವೃತ್ತಿಯನ್ನ ಬಿಟ್ಬಿಟ್ಟು ಜೀವನ ಪರ್ಯಂತ ದಲಿತರ ಉದ್ಧಾರಕ್ಕೋಸ್ಕರ ತಮ್ಮ ಶಕ್ತಿಯನ್ನೆಲ್ಲ ಉಪಯೋಗಿಸೋದಿಕ್ಕೆ ತೀರ್ಮಾನ ಮಾಡಿಬಿಡ್ತಾರೆ. ಎಲ್ರ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತಲ್ವಾ, ರಂಗರಾವ್ ಅವರ ಬದುಕಿನಲ್ಲಿ ಇದೇ ತಿರುವು ಕೊಟ್ಟಂತಹ ಘಟನೆ ಆಗುತ್ತೆ. ಪ್ರತಿಷ್ಠಿತ ಗೌರವಾನ್ವಿತ ಬ್ರಾಹ್ಮಣ ಸಮಾಜದ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂತಹ ರಂಗರಾವ್ ಅವರು ಗೌತಮ ಬುದ್ಧ ಹಾಗೇನೆ ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯಿಂದ ಪ್ರಭಾವಿತರಾಗಿದ್ದರು. 12ನೇ ಶತಮಾನದಲ್ಲಿ ಬಸವಣ್ಣನವರೆಲ್ಲ ಇದ್ರಲ್ವಾ, ಅವರು ಮಾಡಿದಂತಹ ಸಾಮಾಜಿಕ ಬದಲಾವಣೆ, ಸಾಮಾಜಿಕ ಕ್ರಾಂತಿಯನ್ನ ತಿಳ್ಕೊಂಡಿದ್ರು, ಅದರಿಂದ ಅವರು ಪ್ರಭಾವಿತರಾಗಿದ್ರು. ಆಮೇಲೆ ರಂಗರಾವ್ ಅವರು ಒಂದು ಯೋಚನೆಯನ್ನ ಮಾಡ್ತಾರೆ, ಏನು ಅಂದ್ರೆ ಪ್ರಗತಿಗೆ ವಿದ್ಯೆನೇ ಮೂಲ ಅಂತ ನಂಬ್ತಾರೆ. ಯಾವುದೇ ವ್ಯಕ್ತಿ ಆಗ್ಲಿ ಅವನು ಅಭಿವೃದ್ಧಿ ಹೊಂದ್ಬೇಕು ಅಂತಂದ್ರೆ ಅವನಿಗೆ ಶಿಕ್ಷಣ ಅತ್ಯಗತ್ಯ ಅಂತ ತಿಳ್ಕೊಳ್ತಾರೆ. ಹಾಗಾಗಿ ರಂಗರಾವ್ ಅವರು ಶೋಷಣೆಗೆ ಒಳಗಾದಂತಹ ಆ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಯಾಕೆ ಕೊಡಬಾರದು ಅಂತ ಯೋಚನೆ ಮಾಡ್ತಾರೆ. ಅವತ್ತಿನ ಕಾಲದಲ್ಲಿ ದಲಿತರಿಗೆ ಯಾವುದೇ ಶಾಲೆಗಳಲ್ಲಿ ಪ್ರವೇಶ ಇರಲಿಲ್ಲ, ಅವ್ರನ್ನ ಮುಟ್ಟೋದಿಕ್ಕೂ ಕೆಲವರು ಅಸಹ್ಯ ಪಡ್ತಾ ಇದ್ರು. ಇನ್ನು ಸಾರ್ವಜನಿಕರಿಗೆ ಸೇರಿದಂತಹ ಕೆರೆಗಳಲ್ಲಾಗ್ಲಿ, ಬಾವಿಗಳಲ್ಲಾಗ್ಲಿ, ಹೋಟೆಲ್ಲುಗಳಲ್ಲಾಗ್ಲಿ ದಲಿತರ ಪ್ರವೇಶ ನಿಷೇಧವಾಗಿತ್ತು, ಅವರು ಪ್ರವೇಶ ಮಾಡೋ ಹಾಗೆ ಇರಲಿಲ್ಲ. ದಲಿತರನ್ನ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥದ್ದು, ಅವರ ಅಭಿವೃದ್ಧಿಗೋಸ್ಕರ ದುಡಿಯೋದು ಅವತ್ತಿನ ಕಾಲದಲ್ಲಿ ಸಮಾಜದ ನಂಬಿಕೆಗೆ ವಿರೋಧ ಆಗಿತ್ತು. ದಲಿತರು ವಿದ್ಯಾವಂತರಾದ್ರೆ ಆರ್ಥಿಕವಾಗಿ ಅವರು ಅಭಿವೃದ್ಧಿ ಹೊಂದ್ಬಿಟ್ರೆ ಜೀತದ ಕೆಲಸವನ್ನ ಯಾರು ಮಾಡ್ತಾರೆ ಅನ್ನೋ ಭಯ ಸಮಾಜದಲ್ಲಿತ್ತು. ಹಾಗಾಗಿನೆ ದಲಿತರಿಗೆ ಶಿಕ್ಷಣ ಕೊಡೋದನ್ನ ಈ ಸಮಾಜ ವಿರೋಧಿಸ್ತಾ ಇತ್ತು. ರಂಗರಾವ್ ಅವರು DCM ಅನ್ನೋ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. DCM ಅಂತಂದ್ರೆ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅಂತ. ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಮಂಗಳೂರಿನಲ್ಲಿರ್ತಕ್ಕಂತಹ ಕಂಕನಾಡಿ, ಮೂಲ್ಕಿ, ಗೋಳೂರು, ಉಡುಪಿ, ಬನ್ನಂಜೆ, ನೇಜಾರು, ಅತ್ತಾವರ, ಬಾಬುಗುಡ್ಡೆ, ದಡ್ಡಲ್ ಕಾಡುಗಳಲ್ಲಿ ಉಚಿತವಾಗಿ ಶಾಲೆಗಳನ್ನ ಪ್ರಾರಂಭ ಮಾಡ್ತಾರೆ. ನೋಡಿ, ಮಂಗಳೂರಿನ ಈ ಸ್ಥಳಗಳಲ್ಲೆಲ್ಲಾನು ಉಚಿತವಾಗಿ ಶಾಲೆಗಳನ್ನ ತೆರೀತಾರಂತೆ. ಈ ಶಾಲೆಗಳನ್ನ ರಂಗರಾವ್ ಅವರು ಪಂಚಮ ಶಾಲೆಗಳು ಅಂತ ಕರಿತಾ ಇದ್ರಂತೆ. ಸಂಪ್ರದಾಯ ನಿಷ್ಠ ಅಧ್ಯಾಪಕರು ಅಸ್ಪೃಶ್ಯರಿಗೆ ವಿದ್ಯೆ ಕಲಿಸೋದಿಕ್ಕೆ ನಿರಾಕರಿಸ್ಬಿಡ್ತಾರೆ. ಯಾಕೆಂದ್ರೆ ಆ ಮಕ್ಳ ಹತ್ರಕ್ಕೆ ನಾವು ಹೋಗಲ್ಲ, ಮುಟ್ಟಲ್ಲ, ನಾವು ಅವ್ರಿಗೆ ವಿದ್ಯೆ ಕಲ್ಸಲ್ಲ ಅಂತ ಅಂದ್ಬಿಟ್ಟು ಸಂಪ್ರದಾಯ ಬದ್ಧ ಶಿಕ್ಷಕರು ಅವರಿಗೆ ವಿದ್ಯೆ ಕಲಿಸೋದಿಕ್ಕೆ ನಿರಾಕರಿಸ್ಬಿಡ್ತಾರೆ. ಆಗ ರಂಗರಾವ್ ಅವರು ಎದೆಗುಂದಿಲ್ಲ, ಕ್ರೈಸ್ತ ಧರ್ಮಕ್ಕೆ ಸೇರಿದಂತಹ ಅಧ್ಯಾಪಕರನ್ನ ನೇಮಕ ಮಾಡ್ಕೊಳ್ತಾರೆ. ನೋಡಿ, ಗಮನಿಸುವ ಚಿತ್ರದಲ್ಲಿ ನೀವು ಕ್ರೈಸ್ತ ಅಧ್ಯಾಪಕರು ಅವರಿಗೆ ಪಾಠ ಹೇಳ್ಕೊಡ್ತಕ್ಕಂತಹ ಕೆಲಸವನ್ನ ಮಾಡ್ತಾರೆ. ಹಾಗೆ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟಕ್ಕೆ ಸಹಿತ ವ್ಯವಸ್ಥೆಯನ್ನ ಮಾಡ್ತಾರೆ. ಮಕ್ಕಳು ಶಾಲೆಗೆ ತಪ್ಪಿಸ್ಕೊಳ್ಬಾರ್ದು, ಪ್ರತಿ ದಿವಸನೂ ಬರಬೇಕು ಅಂತ ಅಂದ್ಬಿಟ್ಟು ಅವರು ಒಂದು ನಿರ್ಧಾರವನ್ನ ಕೈಗೊಳ್ತಾರೆ. ಯಾರು ಪ್ರತಿ ದಿವಸ ಶಾಲೆಗೆ ಬರ್ತಾರೋ ಅವ್ರಿಗೆ ಅವರು ಬಂದಂತಹ ದಿನಕ್ಕೆ 2 ಪೈಸೆ ಹಣವನ್ನ ಪ್ರೋತ್ಸಾಹ ಧನ ಅಂತ ಅಂದ್ಬಿಟ್ಟು ಆ ಮಕ್ಕಳ ತಂದೆ ತಾಯಿಗೆ ಕೊಡ್ತಾ ಇದ್ರಂತೆ. ಈ ರೀತಿ ನಗದು ಹಣ ಕೊಡೋದ್ರಿಂದ ಮಕ್ಕಳು ಶಾಲೆಗೆ ತಪ್ಪಿಸ್ಕೊಳ್ಳೋದಿಲ್ಲ ಅಂತ ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಕುದ್ಮುಲ್ ರಂಗರಾವ್ ಅಸ್ಪೃಶ್ಯರ ಮಕ್ಕಳ ಮೈಕೈಯನ್ನ ತೊಳಿತಾರೆ, ಅವರನ್ನ ಶುದ್ಧ ಮಾಡ್ತಾರೆ, ದಲಿತರ ಮನೆಗಳಿಗೆ ಹೋಗಿ ಮಕ್ಕಳ ತಲೆಯನ್ನ ನೇವರಿಸ್ತಾರೆ, ಮಕ್ಕಳ ತಲೆಯನ್ನ ಸವರ್ತಾರೆ, ಅವರ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ, ಅಸ್ಪೃಶ್ಯರ ಹಟ್ಟಿಗಳಲ್ಲೇನೆ ಮಲಗಿ ಅವರ ಮನಸ್ಸನ್ನ ಗೆಲ್ತಾರೆ. ಹೌದಲ್ವಾ, ಯಾರೋ ಒಬ್ರು ನಮಗೆ ಸಹಾಯ ಮಾಡ್ತಾರೆ ಅಂತ ಬಂದ್ರೆ ಪ್ರತಿಯೊಬ್ರು ಯೋಚನೆ ಮಾಡ್ತಾರೆ, ಏನೋ ಇದ್ರಲ್ಲಿ ಅವ್ರ ಸ್ವಾರ್ಥ ಇರ್ಬೋದು ಅಂತ ಅಂದ್ಬಿಟ್ಟು ನಂಬೋದಿಲ್ಲ. ಅದಕ್ಕೇನೆ ಮೊದ್ಲು ಅವರ ಮನಸ್ಸನ್ನ ಗೆಲ್ಲಬೇಕಾಗಿತ್ತು. ಹಾಗಾಗಿ ರಂಗರಾವ್ ಅವರು ತಮ್ಮ ನಿಸ್ವಾರ್ಥ ಮನಸ್ಸಿನಿಂದ ಹೋಗಿ ಅವರ ಸೇವೆಯನ್ನ ಮಾಡಿದಾಗ ಅವ್ರು ಖಂಡಿತವಾಗ್ಲೂ ನಂಬಿದ್ರು ಇವರು.
ಮಕ್ಕಳನ್ನ ಶಾಲೆಗೆ ಸೇರಿಸೋ ಹಾಗೆ ಅವರ ಮನಸ್ಸನ್ನ ಒಲಿಸ್ತಾರೆ. ಇದರ ಫಲವಾಗಿಯೇನೇ ಜಿಲ್ಲೆಯ ಬಹುಸಂಖ್ಯಾತ ದಲಿತ ಜನ ಸಮುದಾಯದ ಪ್ರತಿಭೆಗಳು ಬೆಳಕಿಗೆ ಬರೋದಿಕ್ಕೆ ಪ್ರಾರಂಭ ಆಗ್ತವೆ. ಹೌದಲ್ವಾ? ಹುಟ್ಟಿದ ಪ್ರತಿಯೊಂದು ಮಕ್ಕಳಲ್ಲೂ ಒಂದು ಪ್ರತಿಭೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದು ಹೊರಗೆ ಬರೋದಿಕ್ಕೆ ರಂಗರಾವ್ ಅವರು ಕಾರಣಕರ್ತರಾಗ್ತಾರೆ. ಶಿಕ್ಷಣದಲ್ಲಿ ಹಾಗೆ ಉದ್ಯೋಗದಲ್ಲಿ ಅವಕಾಶ ಸಿಕ್ಕಿದ್ರೆ ನಾವು ಹೇಗೆ ಉನ್ನತ ಹುದ್ದೆಗಳಿಗೆ ಏರ್ತೀವಿ ಅಂತ ಅನ್ನೋದನ್ನ ಅನೇಕ ದಲಿತರು ನಿರೂಪಿಸಿದ್ರಂತೆ. ಇನ್ನು ನಮ್ಮ ಭಾರತೀಯ ಸಮಾಜಕ್ಕೆ ಅಂಟ್ಕೊಂಡು ಬಂದ್ಬಿಟ್ಟಿದೆ ಸುಮಾರು ಸಾಮಾಜಿಕ ಜಾತಿಗಳು. ಅದರಲ್ಲಿ ಈ ಜೀತ ಪದ್ಧತಿನೂ ಕೂಡ ಒಂದು. ಜೀತ ಪದ್ಧತಿ ಅಂತಂದ್ರೆ ಯಾರೋ ಹಿಂದಿನ ತಲೆಮಾರಿನವರು ಅಲ್ಪ ಸ್ವಲ್ಪ ಸಾಲವನ್ನ ತಗೊಂಡಿರ್ತಾರೆ, ಆ ಸಾಲವನ್ನ ತೀರಿಸೋದಿಕ್ಕೋಸ್ಕರ ಎರಡು ಮೂರು ಜನರೇಷನ್ ದುಡಿದ್ರೂನು ಆ ಸಾಲ ತೀರಿಸೋದಿಲ್ಲ. ಸಾಲ ಕೊಟ್ಟಿರ್ತಕ್ಕಂತ ವ್ಯಕ್ತಿ ಏನ್ ಮಾಡಿರ್ತಾನೆ, ಅದಕ್ಕೆ ಬಡ್ಡಿ, ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ ಹಿಂಗೆ ಸೇರಿಸ್ತಾ ಹಣವನ್ನ ಜಾಸ್ತಿ ಮಾಡ್ತಾ ಇರ್ತಾನೆ. ನಿಮ್ ಸಾಲ ಇನ್ನೂ ತೀರಿಲ್ಲ ಅಂತ ಅನ್ಬಿಟ್ಟು ದುಡಿಸ್ಕೊಳ್ತಾ ಇರ್ತಾರೆ ಮನೆಯಲ್ಲಿ. ಈ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದ್ ತುತ್ತು ಅನ್ನಕ್ಕೋಸ್ಕರ ಮಾಡಿದ್ದಂತಹ ಸ್ವಲ್ಪ ಸಾಲಕ್ಕಾಗಿ ಧನಿಗಳ ಮನೆಯಲ್ಲಿ ಬಂದಿಗಳಾಗಿದ್ದಂತಹ ನೂರಾರು ಜೀತದಾಳುಗಳನ್ನ ಕುದ್ಮೂಲ್ ರಂಗರಾವ್ ಅವರು ಶತಮಾನದ ಹಿಂದೆನೆ ಬಿಡುಗಡೆಗೊಳಿಸಿದ್ರು. ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ. ದಲಿತರಿಗೆ ವೃತ್ತಿಪರ ಶಿಕ್ಷಣ ನೀಡೋದಿಕ್ಕೆ ವೃತ್ತಿಪರ ಶಿಕ್ಷಣ ಅಂತಂದ್ರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ, ITI, ಡಿಪ್ಲೊಮೋ ಇವನ್ನೇ ನಾವು ವೃತ್ತಿಪರ ಶಿಕ್ಷಣ ಅಂತ ಹೇಳ್ತೀವಿ. ಈ ಒಂದು ತರಬೇತಿಯನ್ನ ನೀಡೋದಿಕ್ಕೆ ಶೇಡಿಗುಡ್ಡೆ ಅನ್ನೋ ಒಂದು ಸ್ಥಳದಲ್ಲಿ ಕೈಗಾರಿಕಾ ತರಬೇತಿ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ. ITI ಅಂತ ಹೇಳ್ತೀವಿ, ಆ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ. ಅವ್ರಿಗೆ ಜೀವ ಬೆದರಿಕೆ ಬರುತ್ತೆ, ನೀನು ಪ್ರಜಾತಿಯವರಿಗೆ ಸಹಾಯ ಮಾಡ್ತಾ ಇದೀಯಾ, ನೀನ್ ಸುಮ್ಮನೆ ಬಿಡಲ್ಲ, ನೀನ್ ಜೀವ ತೆಗಿತೀವಿ ಅಂತ ಅನ್ಬಿಟ್ಟು ಕೊಲೆ ಬೆದರಿಕೆ ಬರುತ್ತೆ. ಆ ಬಂದ್ರೂ ಸಹಿತ ಇವರು ಎದುರೋದಿಲ್ಲ. ತಾವು ಸ್ಥಾಪನೆ ಮಾಡಿದ್ದಂತಹ DCM ಮಿಷನ್ ಅಂದ್ರೆ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅಂತ ಅನ್ಬಿಟ್ಟು ಆ ಶಾಲೆಗಳಲ್ಲಿ ಮತ್ತೆ ಕೈಗಾರಿಕಾ ತರಬೇತಿ ಕೇಂದ್ರಗಳಲ್ಲಿ ಬಡಗಿ ಕೆಲಸ, ಬಡಗಿ ಅಂತಂದ್ರೆ ಕಾರ್ಪೆಂಟರ್ ಅಂತ ಅನ್ಬಿಟ್ಟು, ನೇಯ್ಗೆ ನೋಡಿ, ಸೆಣಬಿನ ನಾರಿನಿಂದ ಹಗ್ಗವನ್ನ ಮಾಡ್ತಕ್ಕಂಥದ್ದು, ಬಟ್ಟೆಯನ್ನ ನೇಯ್ತಕ್ಕಂಥದ್ದು, ಆಮೇಲೆ ತೋಟಗಾರಿಕೆ ಅಂತಂದ್ರೆ ಕೃಷಿ, ಹಾಗೇನೆ ಕಸೂತಿ ಅಂತಂದ್ರೆ ಎಂಬ್ರಾಯ್ಡಿಂಗ್ ಅಂತ, ಮತ್ತೆ ರೇಷ್ಮೆ ಹುಳು ಸಾಕಾಣಿಕೆ ಅಂತಂದ್ರೆ ನೋಡಿ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ರೇಷ್ಮೆ ಹುಳು ಸಾಕಾಣಿಕೆ, ಇತ್ಯಾದಿ ವೃತ್ತಿಗಳನ್ನ ಅವಲಂಬಿಸೋದಿಕ್ಕೆ ಅಗತ್ಯವಾದಂತಹ ತರಬೇತಿಯನ್ನ ದಲಿತರಿಗೆ ಕೊಡಿಸ್ತಾರೆ. ಯಾರ್ಯಾರಿಗೆ ಯಾವ್ಯಾವ ವೃತ್ತಿನಲ್ಲಿ ಆಸಕ್ತಿ ಇರುತ್ತೋ ಅವ್ರಿಗೆ ಆ ವೃತ್ತಿನಲ್ಲಿ ಇನ್ನೊಂದಷ್ಟು ತರಬೇತಿಯನ್ನ ಕೊಡೋದಿಕ್ಕೆ ಏರ್ಪಾಡು ಮಾಡ್ತಾರೆ, ಕೊಡಿಸ್ತಾರೆ. ಸ್ವಾವಲಂಬಿ ಜೀವನಕ್ಕೆ ದಾರಿ ತೋರಿಸ್ತಾರೆ. ಯಾರು ಹಂಗಲ್ಲೂ ಬದುಕೋದ್ ಬೇಕಾಗಿಲ್ಲ, ನಾವೇನೇನೆ ಸ್ವತಂತ್ರವಾಗಿ ದುಡಿದು ಬದುಕ್ಬೇಕು ಅಂತ ಅನ್ನೋದಿಕ್ಕೆ ದಾರಿಯನ್ನ ತೋರಿಸ್ತಾರೆ. ಬೇರೆಯವರ ಮನೆಯ ಅನ್ನಕ್ಕಿಂತ ಆತ್ಮ ಗೌರವದ ಗಂಜಿ ಊಟನೇ ದೊಡ್ಡದು ಅಂತ ತೋರಿಸ್ಕೊಡ್ತಾರೆ. ಇನ್ನು ಕೊರಗ ಜನಾಂಗದವರಿಗೆ ಕೋರ್ಟ್ ಗುಡ್ಡೆ ಅನ್ನೋ ಸ್ಥಳದಲ್ಲಿ ಸಾಲು ಸಾಲು ಮನೆಗಳನ್ನ ಕಟ್ಟಿಸ್ಕೊಡ್ತಾರಂತೆ. ಕುಲ ಕಸಬಿನಲ್ಲಿ ಅಂತಂದ್ರೆ ಅವರ ತಾತ ಮುತ್ತಾತ ತಂದೆ ಎಲ್ಲರೂ ಅದೇ ಕಸಬೆ ಮಾಡ್ಕೊಂಡ್ ಬಂದಿರ್ತಾರೆ ಆ ಕುಲ ಕಸಬಿನಲ್ಲಿ. ಮತ್ತೆ ಗುಡಿ ಕೈಗಾರಿಕೆ ಅಂತಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ, ಅಂದ್ರೆ ಬಿದಿರಿನಿಂದ ಬುಟ್ಟಿ ಎಣಿತಕ್ಕಂಥದ್ದು, ಮ್ಯಾಟ್ ಗಳನ್ನ ಹಾಕ್ತಕ್ಕಂಥದ್ದು, ಕ್ಯಾಂಡಲ್ ಮಾಡೋದು, ಊದುಬತ್ತಿ ತಯಾರಿಕೆ, ಮ್ಯಾಚ್ ಬಾಕ್ಸ್ ಅನ್ನ ತಯಾರಿಕೆ ಮಾಡ್ತಕ್ಕಂಥದ್ದು, ಇವೆಲ್ಲನೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಬರುತ್ತೆ. ಮತ್ತೆ ಹಪ್ಪಳ ಸಂಡಿಗೆ ಮಾಡ್ತಕ್ಕಂಥದ್ದು ಇವೆಲ್ಲನೂ ಯಾರ್ಯಾರಿಗೆ ಯಾವ್ಯಾವ ವೃತ್ತಿನಲ್ಲಿ ಆಸಕ್ತಿ ಇದೆಯೋ ಅವರು ಆ ವೃತ್ತಿನಲ್ಲಿ ತೊಡಗಿಸ್ಕೊಳ್ಳೋದಿಕ್ಕೆ ಬೇಕಾದಂತಹ ಸಹಾಯವನ್ನ ಮಾಡ್ತಾರೆ ರಂಗರಾವ್ ಅವರು. ದಲಿತರ ಆರ್ಥಿಕ ಅಭಿವೃದ್ಧಿಗಾಗಿ ಸಹಕಾರ ಮನೋವೃತ್ತಿ ಬೆಳವಣಿಗೆಗೋಸ್ಕರ ಅವರು ಕೋರ್ಟ್ ಹಿಲ್ಸ್ ಅನ್ನೋ ಪ್ರದೇಶದಲ್ಲಿ ಆದಿದ್ರಾವಿಡ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಹೌದಲ್ವಾ? ಸಹಕಾರ ಮನೋವೃತ್ತಿ ಬೆಳೆಸ್ಬೇಕಾಗಿತ್ತು. ನಾವು ಕಲ್ತ್ರೆ ಅಷ್ಟೇ ಸಾಲದು, ನಮ್ಮಿಂದ ಇನ್ನು ನೂರಾರು ಜನ ಕಲಿಬೇಕು ಅನ್ನೋ ಉದ್ದೇಶದಿಂದ ಆ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಈಗಾಗಲೇ ತರಬೇತಿ ಪಡೆದು ಒಳ್ಳೆ ಹಣವನ್ನ ಸಂಪಾದನೆ ಮಾಡ್ತಿರ್ತಕ್ಕಂಥವ್ರು ಕೆಲಸ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು, ತರಬೇತಿ ಕೊಡ್ತಕ್ಕಂಥದ್ದು, ಆ ಸಹಕಾರ ಮನೋವೃತ್ತಿಯನ್ನ ಬೆಳೆಸ್ಬೇಕಾಯ್ತು. ಹಾಗಾಗಿ ಈ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಕುದ್ಮೂಲ್ ರಂಗರಾವ್ ತಮ್ಮ ಸಾರಸ್ವತ ಬ್ರಾಹ್ಮಣ ಜಾತಿಯವರಿಂದಲೂ ಬಹಿಷ್ಕಾರಕ್ಕೆ ಗುರಿ ಆಗ್ಬಿಡ್ತಾರೆ. ಅವ್ರನ್ನ ಸಮಾಜದಿಂದ ದೂರ ಇಟ್ಬಿಡ್ತಾರೆ. ಅವ್ರಿಗಷ್ಟೇ ಅಲ್ಲ, ಅವರ ಕುಟುಂಬ ವರ್ಗದವರಿಗೂ ಸಹಿತ
ದೇವಸ್ಥಾನಕ್ಕೆ ಪ್ರವೇಶವನ್ನ ನಿರಾಕರಿಸ್ಬಿಡುತ್ತೆ ಈ ಸಮಾಜ. ಕ್ಷೌರ ಮಾಡ್ತಕ್ಕಂಥವನು ಕ್ಷೌರ ಮಾಡೋದಿಕ್ಕೆ, ಕ್ಷೌರಿಕ ಅಂತಂದ್ರೆ ಬಾರ್ಬರ್ ಅಂತ, ಆತ ಕ್ಷೌರವನ್ನ ಮಾಡೋದಿಕ್ಕೆ, ಹಾಗೆ ಅಗಸರು ಬಟ್ಟೆ ಮುಟ್ಟೋದಿಕ್ಕೆ ನಿರಾಕರಿಸುವಂತಹ ವಾತಾವರಣ ಸೃಷ್ಟಿಯಾಗಿರುತ್ತೆ. ಅಷ್ಟೇ ಅಲ್ಲ, ದಾರಿಯಲ್ಲಿ ಇವರು ಹೋಗ್ತಾ ಇದ್ರೆ ಕುಂಡ್ರಿರ್ತಾರಲ್ವಾ ಕೋಲಿಗಳು, ಅವರು ಇವ್ರನ್ನ ಅವಮಾನಿಸಿ ಅವ್ರ ಮೇಲೆ ಕಲ್ಲೆಸಿತಾ ಇದ್ರಂತೆ. ಇಷ್ಟೊಂದು ಈ ಅಪಮಾನ, ಕಿರುಕುಳ, ಬೆದರಿಕೆ ಎಲ್ಲ ಬಂದರೂ ಸಹಿತ ಕುಗ್ಮುಲ್ ರಂಗರಾವ್ ಅವರು ತಿಲ ಮಾತ್ರವು ಅಂದ್ರೆ ಎಳ್ಳಿನಷ್ಟು ಸಹಿತ ಹೆದರ್ಲಿಲ್ವಂತೆ. ಬದಲಾಗಿ ಅವ್ರು ಮಾಡ್ತಾ ಇರ್ತಕ್ಕಂತಹ ಕೆಲಸದಲ್ಲಿ ಧ್ಯೇಯ ನಿಷ್ಠೆ ಇನ್ನೂ ಹೆಚ್ಚಾಯ್ತಂತೆ. ಅವ್ರು ಯಾವಾಗ್ಲೂ ಒಂದ್ ಮಾತು ಹೇಳೋರಂತೆ, ನನ್ನ ಶಾಲೆಯಲ್ಲಿ ಕಲಿತಂತಹ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ, ದೊಡ್ಡವರಾಗಿ, ಸರ್ಕಾರಿ ನೌಕರರಿಗೆ ಸೇರಿ ನಮ್ಮೂರ ರಸ್ತೆಗಳಲ್ಲಿ ಕಾರ್ನಲ್ಲಿ ಓಡಾಡ್ಬೇಕು. ಆಗ ರಸ್ತೆನಲ್ಲಿ ಹೇಳ್ತಕ್ಕಂತ ಧೂಳು ನನ್ನ ತಲೆಗೆ ತಾಗಬೇಕು, ಆಗ ನನ್ನ ಜನ್ಮ ಸಾರ್ಥಕ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರಂತೆ. ಅವರ ಈ ಹೇಳಿಕೆಯನ್ನೇ ಅವರ ಸಮಾಧಿಯ ಮೇಲೂ ಸಹಿತ ಬರೆಸಿದಾರಂತೆ. ನೋಡಿ, ಇದು ನೀವು ಗಮನಿಸ್ಬೋದು, ಇದು ಕುಗ್ಮುಲ್ ರಂಗರಾವ್ ಅವರ ಸಮಾಧಿ. ಅವರ ಸಮಾಧಿಯ ಮೇಲೆ ಅವರ ಹೇಳಿಕೆಯನ್ನ ಬರೆದಿದ್ದಾರೆ. ದಲಿತರ ಮೇಲಿನ ಒಂದು ದೌರ್ಜನ್ಯ, ದಬ್ಬಾಳಿಕೆ, ಅವುಗಳಿಂದೆಲ್ಲ ವಿಮೋಚನೆ ಪಡಿಬೇಕಾದ್ರೆ, ಬಿಡುಗಡೆ ಪಡಿಬೇಕಾದ್ರೆ ಮೊದಲು ದಲಿತ ಮಹಿಳೆಯರ ವಿಮೋಚನೆ ಆಗ್ಬೇಕು ಅಂತ ತಿಳ್ಕೊಂಡಿದ್ರಂತೆ ಕುಗ್ಮುಲ್ ರಂಗರಾವ್ ಅವರು. ಹಾಗಾಗಿನೇ ದಲಿತ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾರೆ. ಒಂದ್ ಮಾತೆ ಇದೆ ಅಲ್ವಾ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಟ್ರೆ ಅವರು ತಮ್ಮ ಸುತ್ತಮುತ್ತಲು ಎಲ್ರಿಗೂ ವಿದ್ಯೆಯನ್ನ ಕಲಿಸ್ತಾರೆ ಅಂತ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ದೂರದ ಹಳ್ಳಿಗಳಿಂದ ಬರ್ತಕ್ಕಂತಹ ಹೆಣ್ಣು ಮಕ್ಕಳಿಗೋಸ್ಕರ ನಗರದ ಶೇಡಿ ಗುಡ್ಡೆ ಅನ್ನೋ ಸ್ಥಳದಲ್ಲಿ ಹಾಸ್ಟೆಲ್ ಅನ್ನ ತೆರೀತಾರೆ. ಆ ಹೆಣ್ಣು ಮಕ್ಕಳು ಅಲ್ಲೇ ಉಳಿದ್ಕೊಂಡು ಓದೋದಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಮತ್ತೆ ಅಬಲೆಯರು ಮತ್ತೆ ವಿಧವೆಯರು ಇರ್ತಾರಲ್ವಾ, ಅವರ ವಿದ್ಯಾಭ್ಯಾಸಕ್ಕೋಸ್ಕರನು ಸಹಿತ ಆಶ್ರಮಗಳನ್ನ ನಿರ್ಮಿಸ್ತಾರೆ. ಅಂದ್ರೆ ಕೆಲವರಿಗೆ ಓದೋದಿಕ್ಕೆ ಇಷ್ಟ ಇರುತ್ತೆ, ಅವರಲ್ಲಿ ಅಷ್ಟು ಶಕ್ತಿ ಇರೋದಿಲ್ಲ, ಬಡತನ ಇರುತ್ತೆ. ಗಂಡನನ್ನ ಚಿಕ್ಕ ವಯಸ್ಸಿಗೆ ಕಳ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು, ವಿಧವೆಯರು, ಅವ್ರಿಗೂ ಓದಬೇಕು ಅನ್ನೋ ಆಸೆ ಇರುತ್ತೆ. ಇಂಥವ್ರಿಗೋಸ್ಕರ ಆಶ್ರಮವನ್ನ ನಿರ್ಮಾಣ ಮಾಡ್ತಾರೆ. ಮತ್ತೆ ಆಶ್ರಮಗಳು ಎಲ್ಲಾ ಜಾತಿಯ ಅನಾಥ ಮಹಿಳೆಯರಿಗೂ ಸಹಿತ ಮುಕ್ತವಾಗಿದ್ವಂತೆ. ಯಾವುದೇ ಜಾತಿ ಮಹಿಳೆಯರು ಆದ್ರೂ ಸಹಿತ ಅಲ್ಲಿ ಬಂದು ಸೇರ್ಕೋಬಹುದಾಗಿತ್ತಂತೆ. ಇನ್ನೊಂದ್ ರೀತಿನಲ್ಲಿ ಅವರಿಗೆ ರಕ್ಷಣೆನೂ ಕೂಡ ಸಿಗ್ತಾ ಇತ್ತು. ಮತ್ತೆ ಅವರು ಜೀವನ ನಡೆಸ್ಬೇಕಲ್ವಾ, ಆ ಜೀವನೋಪಾಯಕ್ಕಾಗಿ ವಿವಿಧ ವೃತ್ತಿಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದಿಕ್ಕೆ ಬೇಕಾದಂತಹ ತರಬೇತಿನೂ ಕೂಡ ಅಲ್ಲಿ ಸಿಕ್ತಿತ್ತಂತೆ. ಅಂತರ್ಜಾತಿಯ ವಿವಾಹಕ್ಕೆ ಪ್ರೋತ್ಸಾಹವನ್ನ ನೀಡಿ ಅಸ್ಪೃಶ್ಯರ ಒಳ ಜಾತಿಗಳೊಳಗೇನೆ, ಅಂದ್ರೆ ಸಬ್ ಕ್ಯಾಸ್ಟ್ಗಳು ಇರ್ತಾವಲ್ವಾ, ಅದರಲ್ಲೇನೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅನ್ನ ಮಾಡ್ತಾರಂತೆ. ದೇವದಾಸಿಯರ ಹಾಗೆ ವಿಧವೆಯರಿಗೂ ಸಹಿತ ಮತ್ತೆ ಪುನಃ ವಿವಾಹವನ್ನ ಮಾಡಿಸ್ತಾರಂತೆ. ಇವತ್ತಿನ ಸಮಾಜ, ನಾವು 21st century ಇದ್ರೂ ಸಹಿತ ಎಷ್ಟು ಕಷ್ಟ ಇದೆ ಸಮಾಜದಲ್ಲಿ ಇವುಗಳನ್ನೆಲ್ಲ ಎದುರಿಸ್ತಕ್ಕಂಥದ್ದು. ಅಂಥದ್ರಲ್ಲಿ ರಂಗರಾವ್ ಅವರು ಅವತ್ತಿನ ಕಾಲಕ್ಕೇನೆ ಸಾಕಷ್ಟು ಧೈರ್ಯ ಮಾಡಿ ಸಮಾಜವನ್ನ ಬದಲಾಯಿಸಿದ್ದಾರೆ. ಹೌದಲ್ವಾ, ಇದು ನಿಜವಾಗ್ಲೂ ಮೆಚ್ಚತಕ್ಕಂತ ವಿಚಾರ. 1912 ಆಗ ತಮ್ಮ ಮಗಳು ರಾಧಾಬಾಯಿಯನ್ನ ರಂಗರಾವ್ ಅವರು ಮದ್ರಾಸಿನ ಡಾಕ್ಟರ್ ಸುಬ್ರಾಯನ್ಗೆ ಕೊಡೋ ಮೂಲಕ ತಮ್ಮ ಕುಟುಂಬದಲ್ಲೇನೆ ಅಂತರ್ಜಾತಿ ವಿವಾಹಕ್ಕೆ ಅವಕಾಶವನ್ನ ಮಾಡಿಕೊಟ್ರಂತೆ. ಅವತ್ತಿನ ಕಾಲದಲ್ಲಿ ಈ ಮದುವೆಯ ಪೌರೋಹಿತ್ಯವನ್ನ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಅವರು ವಹಿಸಿದ್ರಂತೆ. ಯಾವುದೇ ಆಡಂಬರ ಇರ್ಲಿಲ್ವಂತೆ, ಅಂದ್ರೆ ಜೋರಾಗಿ ಮಾಡ್ಲಿಲ್ವಂತೆ ವಿವಾಹ, ತುಂಬಾ ಖರ್ಚು ಮಾಡಿ. ಮತ್ತೆ ವಧುದಕ್ಷಿಣೆ ಆಗ್ಲಿ, ವರದಕ್ಷಿಣೆ ಆಗ್ಲಿ, ಅಥವಾ ಇನ್ಯಾವುದೇ ದುಂದು ವೆಚ್ಚಗಳಿಗೆ ಸಂಪೂರ್ಣವಾಗಿ ಕಡಿವಾಣ ಹಾಕ್ತಾರಂತೆ. ತುಂಬಾ ಸರಳವಾಗಿ ವಿವಾಹವನ್ನ ಮಾಡ್ತಾರಂತೆ. ಇದು ಗಾಂಧೀಜಿಯವರ ಗಮನವನ್ನ ಸೆಳಿತಂತೆ, ಅವರ ಮೇಲೆಯೂ ಸಹ ಈ ಪ್ರಭಾವವನ್ನ ಬೀರ್ತಂತೆ. ಮುಂದೆ ಗಾಂಧೀಜಿಯವರೇನೆ ತಮ್ಮ ಮಗನಿಗೆ ರಾಜಾಜಿಯವರ ಮಗಳನ್ನ ಸೊಸೆಯಾಗಿ ತಂದ್ಕೊಂಡು ಅಂತರ್ಜಾತಿಯ ವಿವಾಹಕ್ಕೆ ಅವಕಾಶವನ್ನ ಒದಗಿಸಿದ್ರಂತೆ. ಇವರೇನೆ ಗಾಂಧೀಜಿಯವರ ಮಗ ಮತ್ತೆ ಸೊಸೆ. ಗಾಂಧೀಜಿಯವರು ಸಹಿತ ಅಂತರ್ಜಾತಿಯ ವಿವಾಹಕ್ಕೆ ಅವಕಾಶ ಮಾಡಿಕೊಟ್ರ. ಸಾವಿರಾರು ವರ್ಷಗಳಿಂದ ಶೋಷಣೆಗೆ, ದಬ್ಬಾಳಿಕೆಗೆ ಒಳಗಾದಂತಹ ಜನರಿಗೆ ರಂಗರಾವ್ ಸ್ವಾಭಿಮಾನ ಮತ್ತೆ
ಘನತೆ ಅಂತಂದ್ರೆ ಗೌರವ ರೀತಿಯ ಬದುಕು ನಡೆಸೋದಿಕ್ಕೆ ಪ್ರೇರಣೆಯನ್ನ ನೀಡಿದ್ರಂತೆ. ದಲಿತರು ತಮ್ಮ ದಾಸ್ಯದ ಅಂತಂದ್ರೆ ಗುಲಾಮತನದ ಬಂಧನದಿಂದ ಕಳಚ್ಕೊಳ್ಳೋದಿಕ್ಕೆ ಬೇಕಾದಂತಹ ಯೋಜನೆಗಳನ್ನ ರೂಪಿಸಿ ಅದನ್ನ ಅನುಷ್ಠಾನಗೊಳಿಸ್ತಾರೆ. ವಿರೋಧ, ಹಣದ ಬೆಂಬಲ ಯಾವುದೂ ಇರೋದಿಲ್ಲ. ಪತ್ರಿಕೆ ಆಗ್ಲಿ, ರೈಲಾಗ್ಲಿ, ಬಸ್ ಆಗ್ಲಿ ಇಲ್ಲದೆ ಇರತಕ್ಕಂತ ಆ ಕಾಲದಲ್ಲಿ ಬರೀ ಕಾಲ್ನಡಿಗೆಯಲ್ಲೇನೆ ಊರೂರು ಅಲ್ದು ದಲಿತರ ಧಮನಿಗಳಲ್ಲಿ ಹೊಸ ಚೈತನ್ಯವನ್ನ ತುಂಬುತ್ತಾರಂತೆ ರಂಗರಾವ್ ಅವರು. ಎಲ್ಲೆಲ್ಲಿ ದಲಿತರಿದ್ದಾರೋ ಅವ್ರಿಗೆಲ್ಲ ಹೊಸ ಉತ್ಸಾಹ ಹುರುಪನ್ನ ಅವ್ರ ಜೀವನದಲ್ಲಿ ತುಂಬೋ ಕೆಲಸವನ್ನ ಮಾಡ್ತಾರೆ. ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ರಂಗರಾವ್ ಅವರು ದಲಿತ ಸಮುದಾಯವನ್ನ ಹೇಗೆ ಮುಂದಕ್ಕೆ ತಂದ್ರು ಅಂತ ಅನ್ನೋದನ್ನ ನಾವ್ ಇದುವರೆಗೂ ತಿಳ್ಕೊಂಡ್ವಿ. ಇನ್ನು ರಾಜಕೀಯದಲ್ಲಿಯೂ ಸಹಿತ ದಲಿತರಿಗೆ ಮೀಸಲಾತಿಯನ್ನ ಒದಗಿಸ್ಕೊಡ್ತಾರೆ. ಮೀಸಲಾತಿ ಅಂತಂದ್ರೆ ರಿಸರ್ವೇಷನ್ ಅಂತ ಅಂದಿದೆ. ಸಂವಿಧಾನ ಶಿಲ್ಪಿ ಅಂತ ನಾವು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಕರಿತೀವಿ. ಇವರು ಹುಟ್ಟುವ 3 ವರ್ಷಗಳ ಮೊದಲೇನೆ ಅಂದ್ರೆ 1888ರಲ್ಲಿ, ಅಂಬೇಡ್ಕರ್ ಅವರು ಹುಟ್ಟಿದ್ದು 14 April 1891ರಲ್ಲಿ, ಅಂದ್ರೆ ಅಂಬೇಡ್ಕರ್ ಅವರು ಹುಟ್ಟೋ 3 ವರ್ಷ ಮುಂಚೆನೇನೆ 1888ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದಲಿತ ಸಮುದಾಯಕ್ಕೆ ರಾಜಕೀಯ ಮೀಸಲಾತಿ ಒದಗಿಸಿಕೊಟ್ಟಂತಹ ಕೀರ್ತಿ ಕುಡ್ಮೂಲ್ ರಂಗರಾವ್ ಅವರಿಗೆ ಸಲ್ಲಿದೆ. ಸ್ಥಳೀಯ ಸಂಸ್ಥೆಗಳಾದಂತಹ ಜಿಲ್ಲಾ ಬೋರ್ಡ್ ಮತ್ತೆ ಪುರಸಭೆಗಳಲ್ಲಿ ದಲಿತ ಜನಾಂಗದ ಸದಸ್ಯರಿಗೆ ಅವಕಾಶ ನೀಡಬೇಕು ಅಂತ ಒತ್ತಾಯಿಸೋದಿಕ್ಕೆ ಜನರನ್ನ ಸಂಘಟನೆ ಮಾಡಿ ಹೋರಾಟಕ್ಕಿಳಿಸ್ತಾರೆ, ಚಳುವಳಿಯನ್ನ ನಡೆಸ್ತಾರೆ. ಅವರ ಅವಿರತವಾದಂತಹ ಹೋರಾಟದ ಫಲವಾಗಿ ಅಂಗರ ಮಾಸ್ತರ್ ಮತ್ತೆ ಗೋವಿಂದ ಮಾಸ್ತರ್ ಅನ್ನೋ ಇಬ್ರು ದಲಿತರು ಪ್ರಪ್ರಥಮ ಬಾರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಸದಸ್ಯರಾಗ್ತಾರೆ. ಹೌದಲ್ವಾ, ಈ ಹೋರಾಟ ಎಲ್ಲ ನಾವು 1 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ತೀವಿ ಅಷ್ಟು ಸುಲಭ ಇರೋದಿಲ್ಲ, ಬಹಳ ಕಠಿಣವಾಗಿತ್ತು. ಆದ್ರೆ ಹಿಡಿದ ಪಟ್ಟನ್ನ ಸಡಿಲಿಸ್ತೇನೆ ಕೆಲಸವನ್ನ ಸಾಧಿಸ್ತಾರೆ. ಕುದ್ಮೂಲ್ ರಂಗರಾವ್ ಅವರ ನಿಸ್ವಾರ್ಥ ಸೇವೆ ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನ ಪಡಿತಂತೆ. ಸಮಾಜ ಸುಧಾರಣೆಯ ಕಾರ್ಯವನ್ನ ಮೆಚ್ಚಿ ಅಮೆರಿಕದ ಖ್ಯಾತ ಉದ್ಯಮಿ ಹೆನ್ರಿ ಫೋರ್ಡ್ ಅವರು, ಹಾಗೆ ಜಸ್ಟಿಸ್ ವಿಲ್ಬರ್ಟ್, ಡಾಕ್ಟರ್ ಕಾರ್ನಾಟ್, ಹೀಗೆ 16 ಪ್ರಮುಖರು DCM ಸಂಸ್ಥೆಗೆ ಅಭಿನಂದನೆಯನ್ನ ಅರ್ಪಿಸ್ತಾರಂತೆ. ಈ DCM ಸಂಸ್ಥೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ದೇಶ ವಿದೇಶಗಳಿಂದೆಲ್ಲಾನು ಮೆಚ್ಚುಗೆ ಬಂತಂತೆ. ಮಂಗಳೂರಿಗೆ ಅವತ್ತಿನ ಕಾಲದಲ್ಲಿ ಬರ್ತಾ ಇದ್ದಂತಹ ಪ್ರಮುಖರು DCM ಸಂಸ್ಥೆಗೆ ಭೇಟಿ ಕೊಡದೇನೆ ಹೋಗ್ತಾ ಇರ್ಲಿಲ್ವಂತೆ. ಗುರುದೇವ ಅಂತ ಅನ್ಸ್ಕೊಂಡಿರ್ತಕ್ಕಂತಹ ರವೀಂದ್ರನಾಥ ಟ್ಯಾಗೂರ್ ಅವರು, ಹಾಗೆ ದೀನಬಂಧು CS ಆಂಡ್ರೂಸ್, ಡಾಕ್ಟರ್ ಅನಿಪೆಸೆಂಟ್, ಗೋಪಾಲಕೃಷ್ಣ ಗೋಖಲೆ ಮತ್ತೆ GK ದೇವಧರ್ ಮುಂತಾದವರೆಲ್ಲನೂ ಈ ಸಂಸ್ಥೆಗೆ ಭೇಟಿಯನ್ನ ನೀಡಿ ಕುಡ್ಮೂಲ್ ರಂಗರಾವ್ ಅವರ ಮಾನವೀಯ ಸೇವೆಯನ್ನ ಕಣ್ಣಾರೆ ಕಂಡು ಅಭಿನಂದಿಸಿದ್ರಂತೆ. ನೋಡಿ, ಕುಡ್ಮೂಲ್ ರಂಗರಾವ್ ಅವರು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಆದ್ರೆ ಅವರ ಕಾರ್ಯಗಳು ಮಾತ್ರ ಅವಿಸ್ಮರಣೀಯ. ಹೌದಲ್ವಾ, ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆಯ ಹೆಗ್ಗುರುತು ಅಂತ ಅನ್ಸ್ಕೊಂಡಿದ್ದಂತವರು ರಂಗರಾವ್. ಅಧಿಕಾರದ ಸ್ಥಾನಗಳನ್ನ ಧಿಕ್ಕರಿಸ್ತಾರೆ, ಅವ್ರಿಗೆ ಎಷ್ಟೊಂದು ಉನ್ನತ ಹುದ್ದೆಗಳಿಗೆಲ್ಲಾನು ಕರೆ ಬರುತ್ತೆ, ಆದ್ರೆ ಅವರು ಅವನ್ನೆಲ್ಲಾನು ತಿರಸ್ಕರಿಸ್ತಾರೆ. ಸೇವೆಯ ಕಾರ್ಯವನ್ನ ಆಯ್ಕೆ ಮಾಡ್ಕೊಳ್ತಾರೆ. ತಮಗೆ ಸರ್ಕಾರ ಕೊಟ್ಟಿದ್ದಂತಹ ರಾವ್ ಸಾಹೇಬ್ ಅನ್ನೋ ಬಿರುದನ್ನ ಮತ್ತೆ 100 ಸೇವಾ ಪದಕಗಳನ್ನ ತಮ್ಮ ಬಳಿನೇ ಉಳಿದ್ರೆ ಅಹಂಕಾರ ಸದಾ ಕಾಡಬಹುದು ಅಂತ ಭಾವಿಸಿ ಎಲ್ಲಾ ಬಿರುದು, ಪದಕ, ಪ್ರಶಸ್ತಿ ಪತ್ರಗಳನ್ನ ಬೆಂಕಿ ಹಾಕಿ ಸುಟ್ಟಾಕ್ತಾರಂತೆ. ತಮ್ಮ ಅನಾರೋಗ್ಯ ಹಾಗೆ ಇಳಿ ವಯಸ್ಸಿನಲ್ಲಿ, ಅವ್ರ ವಯಸ್ಸಾಗ್ಬಿಡುತ್ತೆ ಜೊತೆಗೆ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ, ಅಂತ ಸಮಯದಲ್ಲಿಯೂ ಸಹಿತ ನಿರಂತರವಾಗಿ ದಲಿತರ ಸೇವೆಯಲ್ಲಿ ಬದುಕನ್ನ ಸವಿಸ್ತಾರಂತೆ. ಕುಡ್ಮೂಲ್ ರಂಗರಾವ್ ಹೃದಯ ಬೇನೆಯ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗೆ ತುತ್ತಾಗಿ 1928 ಇದು ಜೂನ್ ಅಲ್ಲ, January 30 ಅವರು ಅಗಲಿದ್ದಾರೆ. ಅಲ್ಲಿಗೆ ದಲಿತರ ಶ್ರೇಯೋಭಿವೃದ್ಧಿಗಾಗಿ ತುಡಿತಾ ಇದ್ದಂತಹ ಒಂದು ಜೀವಸೆಲೆ ಬತ್ತಿ ಹೋದಂತೆ ಆಗ್ಬಿಡುತ್ತೆ. ಅದಕ್ಕೆ ಮನುಷ್ಯ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಅವರಿವತ್ತು ನಮ್ ಜೊತೆ ಇಲ್ಲದೆ ಇದ್ರು ಅವರ ಸೇವೆ, ಅವರ ಸಾಧನೆ ನಿರಂತರವಾಗಿ ಅವ್ರ ಬಗ್ಗೆ ಮಾತಾಡ್ತಾರೆ.
ಹೌದಲ್ವಾ? ಅಸ್ಪೃಶ್ಯರಿಂದಲೇ ಚಿರಶಾಂತಿ ಅಂತ ಯಾವಾಗ್ಲೂ ಹೇಳ್ತಾ ಇದ್ರು. ಕುಂದಗೋಳ ರಂಗರಾವ್ ಅವರು ತಮ್ಮ ಕಡೆಯ ಆಸೆಯನ್ನ ತಮ್ಮ ವಿಲ್ನಲ್ಲಿ ಬರೆದಿದ್ರಂತೆ. ಅಸ್ಪೃಶ್ಯ ಜನಾಂಗದಲ್ಲೇ ಅತಿಯಾಗಿ ಹಿಂದುಳಿದವರು ಅಂತ ಅನ್ಸ್ಕೊಂಡಂತಹ ಜಾಡಮಾಲಿಗಳು ನನ್ನ ಪಾರ್ಥಿವ ಶರೀರಕ್ಕೆ ಶವ ಸಂಸ್ಕಾರ ಮಾಡಬೇಕು ಅಂತ ಹೇಳಿದ್ರಂತೆ. ಆಗ ಮಾತ್ರ ನನಗೆ ಚಿರಶಾಂತಿ ದೊರೆಯುವುದು ಅಂತ ಹೇಳಿದ್ರಂತೆ. ಅವರ ಆಸೆಯ ಪ್ರಕಾರ ಹಾಗೆ ನಡೀತು. ಗಾಂಧೀಜಿಯವರು 1934 ಫೆಬ್ರವರಿ 24ನೇ ತಾರೀಕು ಮಂಗಳೂರಿಗೆ ಬಂದಿರ್ತಾರಂತೆ. ಆಗ DCM ಸಂಸ್ಥೆಗೆ ಭೇಟಿ ಕೊಡ್ತಾರೆ. ರಂಗರಾವ್ ಮಾಡಿರತಕ್ಕಂತಹ ಸೇವಾ ಕಾರ್ಯಗಳನ್ನ ಕಂಡು ಬಹಳ ಸಂತೋಷ ವ್ಯಕ್ತಪಡಿಸ್ತಾರಂತೆ. ಅವತ್ ಸಂಜೆ ಒಂದು ಬೃಹತ್ ಸಾರ್ವಜನಿಕ ಸಭೆ ನಡೆಯುತ್ತಂತೆ. ಆ ಸಭೆಯನ್ನ ಉದ್ದೇಶಿಸಿ ಮಾತಾಡ್ತಾ ಇರ್ತಕ್ಕಂತ ಗಾಂಧೀಜಿಯವರು ಈ ರೀತಿಯಾಗಿ ಹೇಳ್ತಾರೆ. ಪೂಜ್ಯ ರಂಗರಾವ್ ಅವರಿಂದ ಸಾರ್ವಜನಿಕ ಸೇವಾ ನಿಷ್ಠೆಯನ್ನ ಮನಗಾಣಿಸಿಕೊಂಡೆ. ಅವರು ನಮಗೆ ಒಂದು ಉತ್ತಮ ಮೇಲ್ಪಂಕ್ತಿಯನ್ನ ಹಾಕೊಟ್ಟಿದ್ದಾರೆ. ಅಸ್ಪೃಶ್ಯ ಜನಾಂಗದ ಪುನರುದ್ಧಾರ ಕಾರ್ಯದಲ್ಲಿ ಮುನ್ನಡೆದ ರಂಗರಾವ್ ನನಗೆ ಸ್ಫೂರ್ತಿ, ಮಾರ್ಗದರ್ಶಕರು ಅಂತ ಹೇಳ್ತಾರೆ. ಅಸ್ಪೃಶ್ಯತಾ ನಿವಾರಣಾ ಕಾರ್ಯದಲ್ಲಿ ಕುದ್ಮುಲ್ ರಂಗರಾವ್ ನಿಜವಾಗಿಯೂ ನನ್ನ ಗುರುಗಳು ಅಂತ ಘೋಷಣೆ ಮಾಡ್ತಾರೆ. ನಿಜ ಅಲ್ವಾ? ಕುದ್ಮುಲ್ ರಂಗರಾವ್ ಅವರು ಮಾಡಿರ್ತಕ್ಕಂತ ಸಾಮಾಜಿಕ ಸೇವೆಯನ್ನ ಇನ್ಯಾರೂ ಕೂಡ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಮಟ್ಟಕ್ಕೆ ತಮ್ಮನ್ನ ತಾವು ಅರ್ಪಿಸ್ಕೊಂಡಿರ್ತಾರೆ. ಗಾಂಧೀಜಿಯವರು ಅವರ ಸೇವಾ ಕಾರ್ಯವನ್ನೆಲ್ಲ ನೋಡಿ ನಿಜವಾಗಿಯೂ ಅವ್ರು ನನಗೆ ಸ್ಫೂರ್ತಿದಾಯಕರಾಗಿದ್ದಾರೆ, ಮಾರ್ಗದರ್ಶಕರಾಗಿದ್ದಾರೆ, ಅವರು ನಿಜವಾಗಿಯೂ ನನ್ನ ಗುರುಗಳು ಅಂತ ಆ ತುಂಬಿದ ಸಭೆಯಲ್ಲಿ ಘೋಷಣೆ ಮಾಡ್ತಾರೆ. ಹೀಗೆ ನಾವು ಮಹಾತ್ಮನೇ ದೊಡ್ಡವರು ಅಂತ ಹೇಳ್ತೀವಿ, ರಾಷ್ಟ್ರಪಿತ ಅಂತ ಹೇಳ್ತೀವಿ, ಅಂಥವ್ರಿಗೇನೆ ಗುರು ಅಂತ ಅನ್ಸ್ಕೊಂಡಂತವರು ಕುದ್ಮುಲ್ ರಂಗರಾವ್ ಅವರು. ಅವರು ಇನ್ನೂ ಮೇರು ಮಹಾತ್ಮರು, ಅಂದ್ರೆ ಮಹಾತ್ಮನಿಗಿಂತನೂ ಶ್ರೇಷ್ಠ ಮಹಾತ್ಮ ಅಂತ ಅನ್ಸ್ಕೊಂಡು. ಹಾಗೆ ವಿದ್ಯಾರ್ಥಿಗಳೇ, ನೀವು ಕೂಡ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಯಾರಿಗೇ ಆಗ್ಲಿ ಖಂಡಿತವಾಗ್ಲೂ ಮಾಡಿ. ಆಗ ಜೀವನ ಜನ್ಮ ಅಂತಕ್ಕಂಥದ್ದು ಸಾರ್ಥಕ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಅನ್ನ. ಧನ್ಯವಾದಗಳು. Thank you.